ಹೆಚ್ಚು ಕನ್ನಡ ಚಿತ್ರಗಳು ರಿಲೀಸ್ ಆಗಿವೆ. ಆ ಎಲ್ಲಾ ಚಿತ್ರದಲ್ಲೂ ಅಪ್ಪು ದಾಖಲೆ ನಿರ್ಮಿಸಿದ್ದಾರೆ. ಏನದು ಕೇಳಿದ್ರೆ ವಿಸ್ಮಯ ಅನ್ಸುತ್ತೆ. 200 ಕನ್ನಡ ಚಿತ್ರಗಳು, ಅಲ್ಲಿ ಅಪ್ಪು ಹೆಸರು ಏನದು, ಇದೇ ಅಸಲಿ ವಿಷಯ. ಕಳೆದ 10 ತಿಂಗಳಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ 200 ಹೆಚ್ಚು ಸಿನಿಮಾ ರಿಲೀಸ್ ಆಗಿವೆ. ಹೀಗೆ ರಿಲೀಸ್ ಆದ ಅಷ್ಟೂ ಸಿನಿಮಾಗಳು ಅಪ್ಪುಗೆ ಶ್ರದ್ಧಾಂಜಲಿ ಸಲ್ಲಿಸಿವೆ. ಅಗಲಿದ ಯುವರತ್ನಗೆ ನಮನ ಸಲ್ಲಿಸುವ ಚಿತ್ರ ಪ್ರಕಟ ಮಾಡಿದ ಬಳಿಕವೇ ಸಿನಿಮಾ ಪ್ರಾರಂಭವಾಗುತ್ತದೆ. ಇದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅರಿವಿಲ್ಲದಂತೆ ಲೋಕರೂಢಿಯಾಗ್ಬಿಟ್ಟಿದೆ. ಅಸಲಿಗೆ ಚಿತ್ರಮಂದಿರಗಳಲ್ಲಿ ತೆರೆ ಕಾಣುವ ಚಿತ್ರಗಳು ಹಾಗೂ ಒಟಿಟಿ ಪ್ಲಾಟ್ಫಾರ್ಮ್ನಲ್ಲೂ ತೆರೆ ಕಾಣುವ ಚಿತ್ರಗಳ ಆರಂಭಿಕ ಹಂತದಲ್ಲಿ ಅಪ್ಪುಗೆ ನಮನ ಸಲ್ಲಿಸದೆ ಚಿತ್ರ ಪ್ರಸಾರ ಆಗುವುದೇ ಇಲ್ಲ. ಹೇಗೆ ಮನೆ ದೇವರು ಇಷ್ಟದ ದೇವರಿಗೆ ನಮನ ಸಲ್ಲಿಸಿ ಮುಂದಿನ ಕಾರ್ಯ ಮಾಡಲಾಗುತ್ತೋ ಹಾಗೆ ಅಪ್ಪುವನ್ನ ಆರಾಧಿಸುವ ಕಾರ್ಯ ನಡೀತಾ ಇದೆ. ಯಾರಿಗೂ ದಕ್ಕಲಿಲ್ಲ, ಎಲ್ಲರನ್ನೂ ಯುವರತ್ನ ಮೀರಿಸಿದನಲ್ಲ.